ವರ್ಷಕ್ಕೊಮ್ಮೆ ಬಾಗಿಲು ತೆರೆದು ದರ್ಶನ ನೀಡುವಂತಹ ಸುಪ್ರಸಿದ್ಧ ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಆದರೆ ದೇವಸ್ಥಾನಕ್ಕೆ ಸಂಚಾರ ಕಲ್ಪಿಸುವಂತಹ ರಸ್ತೆಗಳು ಮಾತ್ರ ಹಾಳೆದ್ದು ಹೋಗಿವೆ. ಹಿಂದಿನ ಮೈತ್ರಿ ಸರ್ಕಾರದಲ್ಲಿ ಕೈಗೆತ್ತಿಕೊಂಡಿದ್ದಂತಹ ಕಾಮಗಾರಿಗಳು ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಒಂದೇ ಒಂದು ರಸ್ತೆ ಕೂಡ ಉತ್ತಮ ಸ್ಥಿತಿಯಲ್ಲಿಲ್ಲ. ಹೇಗಾಗಿದೆ ನೋಡಿ ಹಾಸನಾಂಬ ದೇವಾಲಯದ ಸುತ್ತಮುತ್ತಲಿನ ರಸ್ತೆಗಳ ಪರಿಸ್ಥಿತಿ. ಬಳ್ಳಾರಿಯ ಗಣಿ ಧೂಳಿನ ಸ್ಥಳಕ್ಕೆ ಬಂದಂತಾಗುತ್ತೆ. ಎತ್ತ ನೋಡಿದ್ರೂ ಧೂಳು, ರಸ್ತೆಯುದ್ದಕ್ಕೂ ಗುಂಡಿಗಳು. ಹಿಂದಿನ ಮೈತ್ರಿ ಸರ್ಕಾರದಲ್ಲಿ ಲೋಕೋಪಯೋಗಿ ಸಚಿವರಾಗಿದ್ದ ಹೆಚ್ಡಿ ರೇವಣ್ಣ ಹೊಸ ರಸ್ತೆ ನಿರ್ಮಾಣಕ್ಕೆ 250 ಕೋಟಿಗೂ ಹೆಚ್ಚು ಅನುದಾನ ತಂದಿದ್ರು. ಆದ್ರೆ ಈ ಎಲ್ಲಾ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿವೆ. ತಾಯಿಯ ದರ್ಶನ ಮಾಡಲಿಕ್ಕೆ ಅಂತೇಳಿ ವಿವಿಧ ರಾಜ್ಯದ ಎಲ್ಲ ಭಕ್ತಾದಿಗಳು ಸಹ ಹಾಸನಾಂಬೆ ದರ್ಶನಕ್ಕೆ ಬರಲಿದ್ದಾರೆ. ಅದಕ್ಕೋಸ್ಕರ ಇವತ್ತು ರಸ್ತೆಗಳೆಲ್ಲ ಕಾಂಕ್ರೀಟ್ ಮಯ ಮಾಡ್ತೀವಿ ಅಂತ ಹೋಗಿ ಈಗ BM ರೋಡ್ ಮಾತ್ರ ಕಾಂಕ್ರೀಟ್ ರಸ್ತೆ ಆಗಿದೆ. ಇನ್ನು ಉಳಿದಂಥ ಸಣ್ಣ ಪುಟ್ಟ ರೋಡ್ಗಳು, ದೇವಸ್ಥಾನದ ಹಿಂಭಾಗದ ರಸ್ತೆ ಇರ್ಬೋದು, ಯಾವುದೋ ರಸ್ತೆಗಳು ಇನ್ನೂ ರೆಡಿಯಾಗಿಲ್ಲ. ಹಾಸನಾಂಬ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವ ಸಾಲಗಾಮೆ ರಸ್ತೆ, BM ರಸ್ತೆ, ಅರಕಲಗೂಡು ರಸ್ತೆ, ಬೇಲೂರು ರಸ್ತೆ, ಹಾಸನ ನಗರದ ವರ್ತುಲ ರಸ್ತೆ ಸೇರಿ ಎಲ್ಲಾ ರಸ್ತೆಗಳನ್ನ ಸಂಪೂರ್ಣವಾಗಿ ಕಿತ್ತು ಹಾಕಿ ಹೊಸ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ. ಆದ್ರೆ ಒಂದು ರಸ್ತೆನೂ ಪೂರ್ಣಗೊಂಡಿಲ್ಲ. ಜನ ಪ್ರತಿಭಟನೆ ಮಾಡಿದ್ರೂ ಸರ್ಕಾರ ತಲೆಕೆಡಿಸಿಕೊಳ್ತಿಲ್ಲ. ಇದರಲ್ಲಿ ಹಿಂದಿನ ಸರ್ಕಾರ ಇದ್ದಾಗ ಎಲ್ಲಾ ರೋಡ್ಗಳನ್ನ, ಸಾಲಗಾಮೆ ರೋಡ್, BM ರೋಡ್, ಎಲ್ಲಾ ರೋಡ್ನ ಕಿತ್ತು ಒಂಥರ ಹಾಳು ಹಂಪೆ ಮಾಡಿದ್ರು. ಇವಾಗ ಆದಷ್ಟು ಬೇಗ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ, ಸಾರ್ವಜನಿಕರ ವತಿಯಿಂದ ಕೇಳ್ಕೊತೀವಿ. ತುಂಬ ಜನ, ಅತಿ ಹೆಚ್ಚು ಜನ ಬರ್ತಾರೆ, ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತೀವಿ ಸರ್. ಹಾಸನಾಂಬ ಜಾತ್ರೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದ್ದು ಲಕ್ಷಾಂತರ ಭಕ್ತರು ಆಗಮಿಸಲಿದ್ದಾರೆ. ರಸ್ತೆಗಳು ಹೀಗೆ ಇದ್ರೆ ಭಕ್ತರಿಗೆ ಕಷ್ಟವಾಗುತ್ತೆ. DMG ಹಳ್ಳಿ ಅಶೋಕ್, News 18 ಕನ್ನಡ, ಹಾಸನ. ನೀವು ಕಳ್ಳತನದ ತರೇವಾರಿ ಸ್ಟೋರಿಯನ್ನ ನೋಡಿರ್ತೀರಾ, ಕೇಳಿರ್ತೀರಾ. ಆದ್ರೆ ನಾವಿವತ್ತು ಹೇಳ್ತಿರುವಂತ ಸ್ಟೋರಿ ನೀವೆಲ್ಲೂ ಕೂಡ ಕೇಳಿರಲ್ಲ. ಅಂತ ಡಿಫ್ರೆಂಟ್ ಚಾಲಾಕಿ ಕಳ್ಳಿಯ ಕಹಾನಿಯನ್ನ ತೋರಿಸ್ತಾ ಇದೀವಿ ನಿಮ್ಗೆ. ಈ ಚಾಲಾಕಿ ಕಳ್ಳಿ ಹೆಸರು ಬಸಮ್ಮ ನಂದಿಕೂರ. ಗುಲ್ಬರ್ಗಾದ ಫರತಾಬಾದ್ ಗ್ರಾಮದ ನಿವಾಸಿ. ಈಕೆಗೆ ದೇವರ ಬೆಳ್ಳಿ ವಿಗ್ರಹಗಳೇ ಟಾರ್ಗೆಟ್. ಹಾಡಹಗಲೇ ಮನೆಗಳಿಗೆ ನುಗ್ಗಿ ಊಟ ನೀರು ಕೇಳ್ತಿದ್ಲಂತೆ. ಒಳಗೆ ಹೋಗಿ ತರುವಷ್ಟರಲ್ಲಿ ಮನೆಯೊಳಗಿನ ಬೆಳ್ಳಿ ಮೂರ್ತಿಯನ್ನ ಮಂಗಮಾಯ ಮಾಡ್ತಿದ್ಲು. ಒಂದ್ ವೇಳೆ ಸಿಕ್ಕಿ ಹಾಕಿಕೊಂಡ್ರೆ ಬಟ್ಟೆ ಬಿಚ್ಚಿ ಬೆತ್ತಲಾಗಿ ರೇಪ್ ಮಾಡೋಕೆ ಬಂದ್ರು ಅಂತ ಗದ್ದಲ ಎಬ್ಬಿಸ್ತಿದ್ಲಂತೆ. ಯಾವ್ದಾದ್ರು ಮನೆ ಓಪನ್ ಇದ್ದಿದ್ ಮನೆ ಒಳಗಡೆ ಹೋಗೋದು, ರೊಟ್ಟಿ ಕೇಳೋದು, ನೀರ್ ಕೇಳೋದು, ಅವ್ರ ರೊಟ್ಟಿನ ನೀರ್ನ ತಂದು ಕೊಡೋದ್ರೊಳಗಡೆ ಅವ್ರ ಮನೇಲಿ ಇರೋದು, ದೇವ್ರ ಮನೆ ಒಳಗಡೆ ಹೋಗಿ ದೇವರ ವಿಗ್ರಹಗಳು, ಇವೆಲ್ಲ ದೇವರ ವಿಗ್ರಹಗಳೇ, 4 ಪ್ರಕರಣಗಳು ಇವರು ಮಾಡಿದ್ದಾರೆ. ಈ ಚಾಲಾಕಿ ಕಳ್ಳಿಯಿಂದ 5 ಕೆಜಿ 250 ಗ್ರಾಂ ಬೆಳ್ಳಿಯ ಆಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಎಲ್ಲ ದೇವರ ವಿಗ್ರಹಗಳು ಇಂಟ್ಯಾಕ್ಟ್. ಇವಕ್ಕೆ ಬರ್ಲಿ ಅದರದ್ದು ದುಡ್ಡಿನ ಬೆಲೆ 5 ರದ್ದು ಲೆಕ್ಕ ಅಲ್ಲ. ಗಣೇಶ ವಿಗ್ರಹಗಳ ಕಳ್ಳತನ ಮಾಡಿದರೆ ಅದಕ್ಕೂ ಒಂದು ಬೇರೆ ಅರ್ಥ ಇದೆ. ಹಲವಾರು ಜನ ಈಕೆಯ ಬೆತ್ತಲೆ ಬೆದರಿಕೆಗೆ ಬೆಚ್ಚಿ ಕೇಸ್ ದಾಖಲಿಸಿಲ್ವಂತೆ. ಇದೀಗ ಇನ್ನೆಷ್ಟು ದೇವರಿಗೆ ಕನ್ನ ಹಾಕಿದ್ದಾಳೆ ಅನ್ನೋದು ಹೊರಬರಬೇಕಿದೆ. ವಿಜಯ್ ಕುಮಾರ್ ಜೊತೆ ಶಿವರಾಮ್ ಅಸುಂಡಿ, News 18 ಕನ್ನಡ, ಕಲಬುರಗಿ.